ತಮಿಳ್ನಾಡಿನಲ್ಲಿ ನಮ್ಮ ವೋಟ್ ಶೇರ್ನಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಬಿಜೆಪಿ ಇತಿಹಾಸ ಗೊತ್ತಿರೋರಿಗೆ ಬಿಜೆಪಿ ಯಾವ ಥರ ಬೆಳೆದಿದೆ ಅಂತ ಗೊತ್ತು ಬಿಜೆಪಿಗೆ ಯಾವತ್ತು ಪಿಗೆ ಒಂದು ಇಂಚು ಜಮೀನನ್ನು ಕೂಡ ಯಾರು ಗಿಫ್ಟ್ ಮಾಡಿ ಕೊಟ್ಟಿಲ್ಲ ಒಂದೊಂದು ಸೀಟ್ಗೂ ಕೂಡ ಬಿಜೆಪಿ ಸಂಘರ್ಷ ಮಾಡಿ ಹೋರಾಟ ಮಾಡಿ ತ್ಯಾಗ ಬಲಿದಾನ ಮಾಡಿ ಬೆಳೆದಿರುವಂಥ ಪಾರ್ಟಿ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರು ಬಿ ಜೆ ಪಿಯನ್ನು ಸ್ಥಾಪನೆ ಮಾಡಿ ಮುಂಬೈನಲ್ಲಿ ಭಾಷಣ ಮಾಡಿದಾಗ ಅಂದೇರ ಛಟೇಗ ಕಮಲ್ ಖಿಲೇಗ ಅಂತ ಹೇಳಿದಾಗ ಹದಿನೈದೇ ಜನ ಬಿ ಜೆ ಪಿಯ ಫೌಂಡರ್ಸ್ ಇದ್ದಿದ್ದು ಆ ಹದಿನೈದು ಜನರ ಪಾರ್ಟಿ ಸಂಸತ್ನ ಪ್ರವೇಶಿಸ್ತು ಇಬ್ಬರು ಎಂ ಪಿಗಳನ್ನು ನಾವು ಮಾಡಿಕೊಂಡ್ವಿ ಇಬ್ಬರು ಎಂ ಪಿಯಿಂದ ಮುನ್ನೂರ ಮೂರು ಎಂ ಪಿಗಳನ್ನು ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದುಹಾಕಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ನಾವು ಹೇಳಿದ್ದನ್ನು ಮಾಡುವಂಥ ಪಾರ್ಟಿ ಅಂತ ಸಾಬೀತು ಮಾಡಿ ತೋರಿಸಿದ್ವಿ ಈ ಎರಡು ಸೀಟಿಂದ ಮುನ್ನೂರ ಮೂರು ಸೀಟು ಆಗಲಿಲ್ಲ ಯಾರೋ ಗಿಫ್ಟಾಗಿ ಕೊಟ್ಟಿದ್ದಲ್ಲ ಪ್ರತಿನಿತ್ಯ ಹೋರಾಟ ಮಾಡ್ತು ಎಷ್ಟೋ ಜನ ಪ್ರಚಾರಕರು ಮೂವತ್ತು ವರ್ಷ ನಲವತ್ತು ವರ್ಷ ಅವರು ಇಡೀ ಜೀವನ ಇದಕ್ಕೋಸ್ಕರ ತೆಗೆದರು ಇವತ್ತಿಗೂ ಕೂಡ ಬೆಂಗಾಲ್ನಲ್ಲಿ ಈಗಾಗಲೇ ಇನ್ನೂ ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ ಈಗಾಗಲೇ ಮಥುರಾಪುರ್ನಲ್ಲಿ ಸಂದೇಶ್ ಖಾಲೀಲಿ ನಮ್ಮ ಕಾರ್ಯಕರ್ತರ ಮೇಲೆ ಅವ್ಯಾಹತವಾದಂಥ ಗಲಾಟೆಗಳು ನಡೀತಾ ಇದೆ ಆಗ್ತಾ ಇದೆ ಮನೆ ಮನೆನ ಸುಡೋವಂಥ ಕೆಲಸ ಆಗ್ತಾ ಇದೆ ಇದೆಲ್ಲ ಪೋಸ್ಟ್ ಪೋಲ್ ವಯಲೆನ್ಸ್ ಆದರೂ ಕೂಡ ಈ ಸಂಘರ್ಷ ಆದರೂ ಕೂಡ ಬಿ ಜೆ ಪಿ ಗೆದ್ಕೊಂಡು ಬಂದಿದೆ ತಮಿಳ್ನಾಡಿನಲ್ಲೂ ಅಷ್ಟೇ ಅಣ್ಣಾಮಲೈ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಒಳಗಡೆ ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆಯುತ್ತೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಣ್ಣಾಮಲೆಯವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಶಪಥ ವಹಿಸ್ತಾರೆ ಇದೇ ಭಾರತೀಯ ಜನತಾ ಪಾರ್ಟಿಯ ಸಂಘರ್ಷದ ಹಾದಿ